ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇನ್ನೇನು ಸಿ ಇ ಟಿ ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿದ್ದೀರಾ, ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ, ಕೀ ಆನ್ಸರ್ ಅದೇ ರೀತಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಂತರ ಇಲ್ಲಿ ವಿದ್ಯಾರ್ಥಿಗಳು ಸಿ ಇ ಟಿ ಪರೀಕ್ಷೆಗೆ ಹಾಜರಾಗಿರೋ ವಿದ್ಯಾರ್ಥಿಗಳು ಕೆಲವೊಂದು ಅನ್ಅಫಿಷಿಯಲ್ ಕೀ ಆನ್ಸರ್ ನೋಡಿರ್ತೀರಾ, ಕನ್ಫ್ಯೂಷನ್ ಕೂಡ ಆಗಿರ್ತೀರಾ. ಈಗ ಅಫಿಷಿಯಲ್ ಕೀ ಆನ್ಸರ್ಗೆ ವೆಯ್ಟ್ ಮಾಡ್ತಿದ್ದೀರಾ. ಕೆ ಎ ಮೊದಲು ತಾತ್ಕಾಲಿಕ ಕೀ ಉತ್ತರನ ಕೂಡ ಬಿಡುಗಡೆ ಮಾಡಿ ನಂತರ ನಿಮಗೆ ಫೈನಲ್ ಕೀ ಆನ್ಸರ್ನ ಬಿಡ್ತಾರೆ. ಟೆಂಪ್ರವರಿ ಕೀ ಆನ್ಸರ್ ಆದಮೇಲೆ ಫೈನಲ್ ಕೀ ಆನ್ಸರು. ನಿಮಗೆ ಬಿಡುಗಡೆ ಮಾಡಿರುವ ವೇಳಾಪಟ್ಟಿ ಪ್ರಕಾರ ನಿಮಗೆ 25ನೇ ತಾರೀಕು ಇದೇ ತಿಂಗಳು 25ನೇ ತಾರೀಕು ನಿಮಗೆ ಬಿಡುಗಡೆ ಮಾಡ್ತಾರೆ. ತಾತ್ಕಾಲಿಕವಾಗಿ ಉತ್ತರಗಳು ಕೂಡ ಬಿಡುಗಡೆ ಮಾಡಿದ ನಂತರ ನೀವು ಆಕ್ಷೇಪಣೆ ಇದ್ದರೆ ನೀವು ಕೂಡ ಸಲ್ಲಿಸ್ಬೋದು. ಕೆ ಎ ಅದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆಕ್ಷೇಪಣೆ ಸಲ್ಲಿಸಿದ ನಂತರ ನಿಮಗೆ ಫೈನಲ್ ಕೀ ಆನ್ಸರ್ ಕೂಡ ಪ್ರಕಟಣೆಗೊಳ್ತದೆ. ಇಲ್ಲಿ ಆಕ್ಷೇಪಣೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಸಲ್ಲಿಸ್ಬೋದಾಗಿರ್ತದೆ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋಕ್ಕೆ ದಿನಾಂಕ 25ರಿಂದ 27ನೇ ತಾರೀಕು ಕಾಲಾವಕಾಶ ನೀಡಿದ್ದಾರೆ. ಅದರ ಬಗ್ಗೆ ಕೆ ಎ ಅವರು ನೋಟಿಫೈನ ಮಾಡ್ತಾರೆ. ನಾವು ನಿಮಗೆ ಬೇಕಾದ ಸಪ್ರೇಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ ಆ ದಿನಾಂಕದಂತೂ. ಇದು ನಿಮಗೆ ಕೀ ಆನ್ಸರ್ ಅಪ್ಡೇಟ್ಸು. ಒಂದ್ಸಲ ಟೆಂಪ್ರರಿ ಕೀ ಆನ್ಸರ್ನ ಬಿಡ್ತಾರೆ, ನಂತರ ಅದನ್ನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಟೈಮ್ನ ಕೊಡ್ತಾರೆ. ಇನ್ ಕೇಸ್ ಏನಿ ಅಬ್ಜೆಕ್ಷನ್ ಇದ್ದರೆ ಕೂಡ ಅದನ್ನು ಅಬ್ಜೆಕ್ಷನ್ನ ಫೈಲ್ ಮಾಡ್ಬೋದು. ನಂತರ ನಿಮಗೆ ಫೈನಲ್ ಕೀ ಆನ್ಸರನ್ನು ಕೂಡ ಬಿಡ್ತಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ವೆಯ್ಟ್ ಕೂಡ ಮಾಡ್ತಿದ್ರು. ಇಲ್ಲಿ ಕೆಲ ವಿಷಯಗಳಲ್ಲಿ ಗ್ರೇಸ್ ಮಾರ್ಕ್ಸ್ಗಳು ನಿಮಗೆ ಗ್ರೇಸ್ ಮಾರ್ಕ್ಸ್ಗಳು ಕೂಡ ಬರುವ ಸಾಧ್ಯತೆ ಇದೆ. ಕಳೆದ ವರ್ಷ ಕೂಡ ಗ್ರೇಸ್ ಅಂಕ ಕೂಡ ನೀಡಿದ್ರು, ಅದೇ ನಿಟ್ಟಿನಲ್ಲಿ ಈ ವರ್ಷ ಕೂಡ ಸಾಕಷ್ಟು ಮಿಸ್ಟೇಕ್ಸನ್ನು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೂಡ ಸಿಗುವ ಸಾಧ್ಯತೆ ಹೆಚ್ಚಿದೆ. ನೀವು ಜಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮಗೆ ಅಪ್ಡೇಟ್ ಬಂದ ನಂತರ ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ತೀವಿ. ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಗ್ರೇಸ್ ಅಂಕಗಳು, ಯಾವ್ಯಾವ ಕ್ವೆಶನ್ಗೆ ಎಷ್ಟು ಗ್ರೇಸ್ ಅಂಕಗಳು, ಅದ್ರ ಬಗ್ಗೆ ಎಲ್ಲ ನಾವು ನಿಮಗೆ ನೀಟಾಗಿ ನೋಟಿಫೈನ ಮಾಡಿ ತಿಳಿಸ್ತೀವಿ. ಇದು ಇವತ್ತಿನ ಅಪ್ಡೇಟ್ಸ್. ಇದೇ ರೀತಿ ನಿಮಗೆ ಡೈಲಿ ಸಿ ಇ ಟಿ ರಿಲೇಟೆಡ್ ಅಪ್ಡೇಟ್ಸ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.